ಫ್ರೆಂಡ್ಸ್, ಜರ್ಮನ್ ಶೆಫರ್ಡ್ ಪ್ರಪಂಚದ ಅತ್ಯಂತ ಪಾಪ್ಯುಲರ್ ಡಾಗ್ ಬ್ರೀಡ್ ಆಗಿದೆ. ಇವತ್ತಿನ ವಿಡಿಯೋದಲ್ಲಿ ಈ ಡಾಗ್ ಬ್ರೀಡ್ ಪ್ರೈಸ್ ಎಷ್ಟಿದೆ, ಹಾಗೆ ಮನೆಯಲ್ಲಿ ಸಾಕಿದ್ರೆ ತಿಂಗಳಿಗೆ ಎಷ್ಟು ಖರ್ಚು ಬರುತ್ತೆ ಅಂತ ನೋಡೋಣ. ಅದಕ್ಕಿಂತ ಮುಂಚೆ ನೀವು ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತ ಹೇಳಿದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಬನ್ನಿ ಇವತ್ತಿನ ವಿಡಿಯೋನ ಶುರು ಮಾಡೋಣ. ಫ್ರೆಂಡ್ಸ್, ಜರ್ಮನ್ ಶೆಫರ್ಡ್ ಪ್ರೈಸ್ ಬಗ್ಗೆ ತಿಳಿಯೋಕ್ಕಿಂತ ಮುಂಚೆ ಈ ಬ್ರೀಡ್ ಬೇಸಿಕ್ ಇನ್ಫಾರ್ಮೇಶನ್ನ ತಿಳಿಯೋಣ. ಜರ್ಮನ್ ಶೆಫರ್ಡ್ ಬಂದು ಒಂದು ಲಾರ್ಜ್ ಸೈಜ್ ಡಾಗ್ ಬ್ರೀಡ್ ಆಗಿದೆ. ಇದರ ಹೈಟ್ ಬಂದು 55 ರಿಂದ 65 ಸೆಂಟಿಮೀಟರ್ ಇರುತ್ತೆ, ಹಾಗೆ ವೆಯ್ಟ್ ಬಂದು 30 ರಿಂದ 40 ಕೆಜಿ ಒಳಗಡೆ ಇರುತ್ತೆ. ಜರ್ಮನ್ ಶೆಫರ್ಡ್ ಒಂದು ಉತ್ತಮವಾದ ಗಾರ್ಡಾಗ್ ಬ್ರೀಡ್ ಆಗಿದೆ. ಹಾಗಾಗಿ ಪ್ರಪಂಚದಲ್ಲಿ ತುಂಬ ಜನ ತಮ್ಮ ಮನೆಗಳಲ್ಲಿ ಗಾರ್ಡಿಂಗ್ ಉದ್ದೇಶಕ್ಕೋಸ್ಕರ ಈ ನಾಯಿಗಳನ್ನ ಸಾಕ್ತಾ ಇದ್ದಾರೆ. ಗಾರ್ಡಿಂಗ್ ಜೊತೆಗೆ ಉತ್ತಮವಾದ ಫ್ಯಾಮಿಲಿ ಡಾಗ್ ಬ್ರೀಡ್ ಕೂಡ ಆಗಿದೆ. ಮನೆಯಲ್ಲಿ ಚಿಕ್ಕ ಮಕ್ಕಳಿರ್ಬೋದು ಅಥವಾ ದೊಡ್ಡವರು ಇರ್ಬೋದು, ಎಲ್ಲರ ಹತ್ರನೂ ಕೂಡ ಫ್ರೆಂಡ್ಲಿಯಾಗಿ ಇರ್ತವೆ. ಜರ್ಮನ್ ಶೆಫರ್ಡ್ ನಾಯಿಗಳ ಪ್ರೈಸ್ ಬಂದು ನೀವು ಎಲ್ಲಿ ಖರೀದಿ ಮಾಡ್ತೀರಾ, ಹಾಗೆ ಯಾರ ಹತ್ರ ಖರೀದಿ ಮಾಡ್ತೀರಾ, ಇದ್ರ ಮೇಲೆ ಡಿಪೆಂಡ್ ಆಗುತ್ತೆ. ನೀವೇನಾದರೂ ಮನೆಯಲ್ಲಿ ಪೆಟ್ಟಾಗಿ ಸಾಕಲು ಖರೀದಿ ಮಾಡ್ತಾ ಇದ್ದೀರಾ ಅಂತ ಹೇಳಿದ್ರೆ 8,000 ಸ್ಟಾರ್ಟ್ ಆಗಿ 20,000-25,000 ತನಕ ವಿಥೌಟ್ KCI ಪೇಪರ್ನಲ್ಲಿ ನಾಯಿ ಮರಿಗಳು ನಿಮಗೆ ಸಿಗುತ್ತೆ. ಜರ್ಮನ್ ಶೆಫರ್ಡ್ನಲ್ಲಿ ಲಾಂಗ್ ಕೋಟ್, ಮೀಡಿಯಂ ಕೋಟ್ ಹಾಗೆ ಶಾರ್ಟ್ ಕೋಟ್ ಅಂತ 3 ಡಿಫ್ರೆಂಟ್ ಕೋಟ್ಗಳಿವೆ. ಪ್ರೈಸ್ ಬಂದು ನೀವು ಈಗ ಯಾವ ಕೋಟ್ನಲ್ಲಿ ಖರೀದಿ ಮಾಡ್ತಾ ಇದ್ರಾ ಇದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಈಗ ಶಾರ್ಟ್ ಕೋಟ್ ಪಪ್ಪಿ ಆದರೆ ಪ್ರೈಸ್ ಕಡಿಮೆ ಇರುತ್ತೆ, ಮೀಡಿಯಂ ಕೋಟ್ ಆದರೆ ಸ್ವಲ್ಪ ಜಾಸ್ತಿ ಇರುತ್ತೆ ಶಾರ್ಟ್ ಕೋಟ್ಗಿಂತ. ಇನ್ನು ನೀವೇನಾದರೂ ಲಾಂಗ್ ಕೋಟ್ ಪಪ್ಪಿನ ತಗೊಳ್ತಾ ಇದ್ರಾ ಅಂತ ಹೇಳಿದ್ರೆ ಶಾರ್ಟ್ ಕೋಟ್ ಹಾಗೆ ಮೀಡಿಯಂ ಕೋಟ್ಗಿಂತ ಸ್ವಲ್ಪ ಪ್ರೈಸ್ ಜಾಸ್ತಿ ಇರುತ್ತೆ. ಹಾಗೆ ಜರ್ಮನ್ ಶೆಫರ್ಡ್ನಲ್ಲಿ ಆಂಗ್ಯುಲೇಷನ್ ಮತ್ತು ನಾನ್ ಆಂಗ್ಯುಲೇಷನ್ ಅಥವಾ ಸ್ಟ್ರೈಟ್ ಬ್ಯಾಕ್ ಅಂತ ಹೇಳ್ಬಿಟ್ಟು ಡಾಗ್ಗಳು ಸಿಗುತ್ತೆ. ಸ್ಟ್ರೈಟ್ ಬ್ಯಾಕ್ ಇರುವಂತಹ ಪಪ್ಪಿಗಳಾದರೆ ನಿಮಗೆ 15,000 ಒಳಗಡೆ ಸಿಗುತ್ತೆ. ಆಂಗ್ಯುಲೇಷನ್ ಇರುವಂತಹ ಶಾರ್ಟ್ ಕೋಟ್ ಅಥವಾ ಮೀಡಿಯಂ ಕೋಟ್ ಇರುವಂತಹ ನಾಯಿಗಳಾದರೆ ನಿಮಗೆ 15,000-20,000 ಒಳಗಡೆ ಸಿಗುತ್ತೆ. ಇನ್ನು ಲಾಂಗ್ ಕೋಟ್ ವಿತ್ ಆಂಗ್ಯುಲೇಷನ್ ಇರುವಂತಹ ಡಾಗ್ಗಳು ವಿಥೌಟ್ KCI ನಿಮಗೆ 20,000 ಮೇಲ್ಗಡೆ ಸಿಗುತ್ತೆ. ಇನ್ನು ವಿತ್ KCI ಡಾಗ್ಗಳಾದರೆ ನಿಮಗೆ 25,000 ಸ್ಟಾರ್ಟ್ ಆಗುತ್ತೆ. ನೀವೇನಾದರೂ KCI ಡಾಗ್ ಶೋಗಳನ್ನ ಮಾಡಬೇಕು ಅಂತ ಹೇಳಿ ಒಳ್ಳೆ ಇಂಪೋರ್ಟ್ ಲೈನೇಜ್ ಅಥವಾ ಚಾಂಪಿಯನ್ ಲೈನೇಜ್ ಇರುವಂತಹ ನಾಯಿಗಳನ್ನ ಖರೀದಿ ಮಾಡ್ತೀರಾ ಅಂತ ಹೇಳಿದ್ರೆ ಪ್ರೈಸ್ ಬಂದು 30,000 ಸ್ಟಾರ್ಟ್ ಆಗುತ್ತೆ. ಒಳ್ಳೆ ಹೆಸರು ಮಾಡಿರುವಂತಹ ರೆಪ್ಯುಟೇಟೆಡ್ ಬ್ರೀಡರ್ ಹತ್ರ ನೀವು ತಗೊಳ್ತೀರಾ ಅಂತ ಹೇಳಿದ್ರೆ 80,000-1,00,000 ತನಕ ಭಾರತದಲ್ಲಿ ಡಾಗ್ಗಳು ಸಿಗುತ್ತೆ. ನೀವೇನಾದರೂ ಬೇರೆ ದೇಶದಿಂದ ಇಂಪೋರ್ಟ್ ಮಾಡ್ತೀರಾ ಅಂತ ಹೇಳಿದ್ರೆ 100,000 ಮೇಲೆ ಪ್ರೈಸ್ ಆಗುತ್ತೆ. ಈಗ ನಾನು ನಿಮಗೆ ತಿಳಿಸಿದಂತಹ ಪ್ರೈಸ್ಗಿಂತ ಇನ್ನೂ ಕಡಿಮೆಗೆ ನಿಮಗೆ ಜರ್ಮನ್ ಶೆಫರ್ಡ್ ನಾಯಿ ಮರಿಗಳು ಸಿಗಬಹುದು. ಇವತ್ತಿನ ಮಾರುಕಟ್ಟೆಯಲ್ಲಿ ಏನು ಪ್ರೈಸ್ ನಡೀತದೆ ಅದು ನಾನು ನಿಮಗೆ ತಿಳಿಸಿದ್ದೀನಿ. ಇದಕ್ಕಿಂತ ಇನ್ನೂ ಕಡಿಮೆಗೆ ನೀವು ಜರ್ಮನ್ ಶೆಫರ್ಡ್ ನಾಯಿನ ತಗೊಳ್ತೀರಾ ಅಂತ ಹೇಳಿದ್ರೆ ಅಷ್ಟು ಕ್ವಾಲಿಟಿ ಚೆನ್ನಾಗಿ ಇರೋದಿಲ್ಲ. ಫ್ರೆಂಡ್ಸ್, ಇನ್ನು ನೀವು ಜರ್ಮನ್ ಶೆಫರ್ಡ್ ನಾಯಿನ ಸಾಕೋದಾದರೆ ಮಂತ್ಲಿ ಎಕ್ಸ್ಪೆನ್ಸಸ್ ಎಷ್ಟು ಬರುತ್ತೆ ಅಂತ ನೋಡೋದಾದರೆ ಕಂಪನಿ ಡಾಗ್ ಫುಡ್ನ ಹಾಕ್ತೀರಾ ನೀವು ಅಂತ ಹೇಳಿದ್ರೆ, ಈಗ ಪೆಡಿಗ್ರಿ ಎಕ್ಸಾಂಪಲ್ನ ತೊಗೊಂಡ್ರೆ ನೀವು ಪ್ರತಿದಿನ 100 ಗ್ರಾಮ್ ಫುಡ್ನ ಹಾಕ್ತಾ ಇದ್ದೀರಾ ಡಾಗ್ ಫುಡ್ನ ಅಂತ ಹೇಳಿದ್ರೆ ಒಂದು ತಿಂಗಳಿಗೆ ನಿಮಗೆ 3 KG ಫುಡ್ ಬೇಕಾಗುತ್ತೆ. ಈಗ ಅಮೆಝಾನಲ್ಲಿ 3 KG ಫುಡ್ಗೆ 699 ರೂಪಾಯಿ ಇದೆ, ಡಿಸ್ಕೌಂಟ್ ಎಲ್ಲ ಸೇರಿ ಇಷ್ಟಾಗುತ್ತೆ. ನೀವು 3 KG ಫುಡ್ನ ಪೆಡಿಗ್ರಿ ತೊಗೊಂಡು ಹಾಕ್ತಾ ಇದ್ದೀರಾ ಅಂತ ಹೇಳಿದ್ರೆ ಅರೌಂಡ್ 700 ರೂಪಾಯಿ ನಿಮಗೆ ಪ್ರೈಸು ಬೀಳುತ್ತೆ. ಅದೇ ನೀವು 200 ಗ್ರಾಮ್ ಡಾಗ್ ಫುಡ್ನ ಹಾಕ್ತಾ ಇದ್ದೀರಾ ಅಂತ ಹೇಳಿದ್ರೆ ಒಂದು ತಿಂಗಳಿಗೆ ನಿಮಗೆ 6 KG ಫುಡ್ ಬೇಕಾಗುತ್ತೆ. ನೀವೇನಾದರೂ ಇದಕ್ಕಿಂತ ಕಡಿಮೆ ಬೆಲೆಗೆ ಫುಡ್ನ ತೊಗೊಂಡ್ರಿ ಅಂತ ಹೇಳಿದ್ರೆ ಖರ್ಚು ಬಂದು ಕಡಿಮೆ ಆಗುತ್ತೆ. ಹಾಗೆ ಪ್ರೈಸ್ ಜಾಸ್ತಿ ಇರುವಂಥ ಫುಡ್ ರಾಯಲ್ ಕೆನನ್, NND ಈ ರೀತಿ ಕೊಡ್ತೀರಾ ಅಂತ ಹೇಳಿದ್ರೆ ಪ್ರೈಸ್ ಬಂದು ಜಾಸ್ತಿ ಆಗುತ್ತೆ. ನಿಮಗೆ 3-4 KG ಇದು ಬಂದು 3,000 ರೂಪಾಯಿ ಅರೌಂಡ್ ಆಗುತ್ತೆ. ಇನ್ನು ನೀವು ಮೊಸರನ್ನ ಏನಾದ್ರು ಕೊಡ್ತೀರಾ ಅಂತ ಹೇಳಿದ್ರೆ ಈಗ 1 ಲೀಟ್ರ್ ಮೊಸರಿಗೆ ಬಂದು 15 ರೂಪಾಯಿ ಇದೆ. ನಾನು ನಿಮಗೆ ಸಾಧ್ಯವಾದಷ್ಟು ಲೋ ಮೈಂಟೆನೆನ್ಸ್ ಬಜೆಟ್ನ ಹೇಳ್ತಾ ಇದ್ದೀನಿ. ಹಾಗಾಗಿ 1 ಲೀಟ್ರ್ ಮೊಸರನ್ನ ನೀವು ತೊಗೊಳ್ತೀರಾ ಅಂತ ಹೇಳಿದ್ರೆ 15 ರೂಪಾಯಿ ಆಗುತ್ತೆ. 15x30 ಮಾಡ್ತೀರಾ ಅಂತ ಹೇಳಿದ್ರೆ 450 ರೂಪಾಯಿ ಆಗುತ್ತೆ. ಒಂದು ತಿಂಗಳು ಮೊಸರಿಗೆ ನೀವು ಇಷ್ಟನ್ನ ಖರ್ಚು ಮಾಡಬೇಕಾಗುತ್ತೆ. ಇಲ್ಲ, ನೀವು ಮನೆಯಲ್ಲಿ ಇರುವಂತಹ ಮೊಸರನ್ನು ಕೂಡ ಬಳಸ್ಬೋದು. ನೀವು ಮನೆಯಲ್ಲೇ ಮೊಸರು ಮಾಡ್ತಾ ಇದ್ರೆ ಅಂದರೆ ಅದನ್ನು ನೀವು ಕೊಡಬಹುದು. ಇದು ಎಲ್ಲರ ಮನೆಯಲ್ಲೂ ಸಾಧ್ಯವಾಗಲ್ಲ, ಹಾಗಾಗಿ ನಾನು ನಿಮಗೆ ಇಲ್ಲಿ ಪ್ಯಾಕೆಟಲ್ಲಿ ಸಿಗುವಂತಹ ಮೊಸರು ರೇಟ್ನ ಹೇಳ್ತಾ ಇದ್ದೀನಿ. ಇನ್ನು ನೀವು ಪ್ರತಿದಿನ ಚಿಕನ್ ಏನಾದ್ರು ಕೊಡ್ತೀರಾ ಅಂತ ಹೇಳಿದ್ರೆ, ಈಗ ನಾವು ಕೂಡ ಡಾಗ್ಸ್ ಹಾಕಿರೋದ್ರಿಂದ ನಾವು ಪ್ರತಿದಿನ ಚಿಕನ್ನ ಕೊಡ್ತೀವಿ ಸಂಜೆ ಟೈಮು. ನಾವು ರೆಗ್ಯುಲರ್ ಆಗಿ ಚಿಕನ್ನ ತಗೊಳ್ತಿರುವಂತಹ ಪ್ಲೇಸ್ನಲ್ಲಿ ಇವತ್ತು ಚಿಕನ್ನ 1 KG ಪ್ರೈಸ್ ಬಂದು 200 ರೂಪಾಯಿ ಇದೆ. ಬೇರೆ ಕಡೆ ಏನು ಪ್ರೈಸ್ ನಡೀತಾ ಇದೆ ಅಂತ ಹೇಳ್ಬಿಟ್ಟು ನನಗೆ ಗೊತ್ತಿಲ್ಲ, ಬೇರೆ ಕಡೆ ಪ್ರೈಸು ಜಾಸ್ತಿ ಇರ್ಬೋದು. ಈಗ 1 KG ಚಿಕನ್ಗೆ 200 ರೂಪಾಯಿ ಪ್ರೈಸ್ ಅಂತ ಇಟ್ಕೊಂಡ್ರೆ ಪ್ರತಿದಿನ ನೀವು 250 ಗ್ರಾಮ್ ಚಿಕನ್ನ ಕೊಡ್ತಾ ಇದ್ದೀರಾ ನಿಮ್ಮ ಡಾಗಿಗೆ ಅಂತ ಹೇಳಿದ್ರೆ ಪ್ರೈಸ್ ಬಂದು 50 ರೂಪಾಯಿ ಆಗುತ್ತೆ. ಈಗ ಪ್ರತಿದಿನ 50 ರೂಪಾಯಿಗೆ ನೀವು ಚಿಕನ್ ಹಾಕ್ತಿದ್ದೀರಾ ಅಂತ ಹೇಳಿದ್ರೆ 30 ದಿನಕ್ಕೆ 1,500 ರೂಪಾಯಿ 1,500 ರೂಪಾಯಿ ಆಗುತ್ತೆ ಒಂದು ತಿಂಗಳಿಗೆ. ನೀವೇನಾದರೂ ವೆಜಿಟೇರಿಯನ್ ಆಗಿದ್ದರೆ ವೆಜಿಟೇಬಲ್ಸ್ನ ಕೊಡಬಹುದು. ವೆಜಿಟೇಬಲ್ಸ್ ಪ್ರೈಸ್ ಒಂದೊಂದಕ್ಕೆ ಒಂದೊಂದು ರೀತಿ ಇರೋದ್ರಿಂದ ನಾನು ಇಲ್ಲಿ ಕ್ಯಾಲ್ಕುಲೇಟ್ ಮಾಡ್ತಾ ಇಲ್ಲ. ಹಾಗೆ ಪ್ರತಿದಿನ ನೀವು ನಾಯಿಗೆ ಒಂದು ಮೊಟ್ಟೆನ ಕೊಡ್ತಾ ಇದ್ದೀರಾ ಅಂತ ಹೇಳಿದ್ರೆ ಒಂದು ಮೊಟ್ಟೆಗೆ ಇವತ್ತು ಪ್ರೈಸ್ ಬಂದು ಮಾರ್ಕೆಟಲ್ಲಿ 5 ರೂಪಾಯಿ ಇದೆ. ನೀವು ಪ್ರತಿದಿನ ಒಂದೊಂದು ಮೊಟ್ಟೆ ಕೊಡ್ತಾ ಇದ್ದೀರಾ ಅಂತ ಹೇಳಿದ್ರೆ 30 ದಿನಕ್ಕೆ 150 ರೂಪಾಯಿ ಆಗುತ್ತೆ.
ಈಗ ಎಲ್ಲವನ್ನು ಕ್ಯಾಲ್ಕುಲೇಟ್ ಮಾಡಿದ್ರೆ 2800 ರೂಪಾಯಿ ಬರ್ತಾ ಇದೆ. ಮೊಸರು, ಚಿಕನ್, ಮೊಟ್ಟೆ ಹಾಗೆ ಡಾಗ್ ಫುಡ್. ಇನ್ನು ಕ್ಯಾಲ್ಶಿಯಂ ಮಲ್ಟಿವಿಟಾಮಿನ್ ಡಿವಾರ್ಮಿಂಗ್ ಸಿರಪ್ ಅಥವಾ ಟ್ಯಾಬ್ಲೆಟ್, ಇನ್ನು ಸ್ನಾನ ಮಾಡಿಸೋದಕ್ಕೆ ಶ್ಯಾಂಪು, ಸೋಪು ಇವುಗಳನ್ನೆಲ್ಲ ನಾನು ಕ್ಯಾಲ್ಕುಲೇಟ್ ಮಾಡಿಲ್ಲ. ಹಾಗೆ ರೇಷನ್ ರೈಸ್ ಏನಿದೆ ಇದನ್ನು ಕೂಡ ನಾನು ಕ್ಯಾಲ್ಕುಲೇಟ್ ಮಾಡಿಲ್ಲ. ಜೊತೆಗೆ ನೀವೇನಾದರೂ ಮಧ್ಯದಲ್ಲಿ ನಾಯಿಗೆ ಏನಾದರೂ ಪ್ರಾಬ್ಲಮ್ ಆಯಿತು, ಹುಷಾರಿಲ್ಲ ಅಂತ ಹೇಳಿದ್ರೆ ಇದನ್ನು ಹಾಸ್ಪಿಟಲ್ಗೂ ಕೂಡ ನೀವು ಕರ್ಕೊಂಡು ಹೋಗಬೇಕಾಗುತ್ತೆ. ಹಾಗಾಗಿ ಟೋಟಲ್ ಆಗಿ ಕ್ಯಾಲ್ಕುಲೇಟ್ ಮಾಡಿದ್ರೆ 5000 ರೂಪಾಯಿ ನಿಮಗೆ ಪ್ರತಿ ತಿಂಗಳು ಖರ್ಚು ಆಗಬಹುದು. ಫ್ರೆಂಡ್ಸ್, ಇದು ನಾನು ನಿಮಗೆ ಒಂದು ಐಡಿಯಾ ಸಿಗಲಿ ಅಂತ ಹೇಳಿದ್ದೀನಿ ಅಷ್ಟೇ. ನೀವು ಮನೆಯ ಫುಡ್ನಲ್ಲಿ ಬೇಕಾದರೂ ಕಡಿಮೆ ಖರ್ಚಲ್ಲಿ ಮೇಂಟೈನ್ ಮಾಡ್ಕೋಬಹುದು, ಇಲ್ಲ ನಾವು ಇನ್ನೂ ಖರ್ಚು ಮಾಡಿ ಇನ್ನೂ ಒಳ್ಳೆ ಫುಡ್ ಕೊಡ್ತೀವಿ ಅಂತ ಹೇಳಿದ್ರು ಕೂಡ ನೀವು ಕೊಡಬಹುದು. ಇದು ನಿಮ್ಮ ಮೇಲೆ ಡಿಪೆಂಡ್ ಆಗಿರುತ್ತೆ ಅಷ್ಟೇ. ಇದು ಕೇವಲ 1 ತಿಂಗಳಿಗೆ ಏನು ಕೊಡಬೇಕು ಅಂತ ಹೇಳಿದ್ದೀನಿ ಅಷ್ಟೇ. ಇನ್ನೂ ನ್ಯೂ ಪಪ್ಪಿನ ತಂದಾಗ ಏನು ಫುಡ್ನ ಕೊಡಬೇಕು, ಎಷ್ಟು ಖರ್ಚಾಗುತ್ತೆ ಅಂತ ಹೇಳ್ಬಿಟ್ಟು ನಾನು ಬೇರೆ ವಿಡಿಯೋದಲ್ಲಿ ನಿಮಗೆ ತಿಳಿಸ್ತೀನಿ. ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ತಿಳ್ಕೊಳ್ತೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಚಾನಲ್ಗೆ ಹೊಸಬರಾಗಿರೋ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ಮುಂದಿನ ವಿಡಿಯೋಗಳಲ್ಲಿ ಭೇಟಿಯಾಗೋಣ.